ಹಾಯ್ ಫ್ರೆಂಡ್ಸ್ ಎಲ್ಲರಿಗೂ ಭವ್ಯ ಜಯರಾಮ್ ಯೂಟ್ಯೂಬ್ ಚಾನಲ್ಗೆ ಸುಸ್ವಾಗತ ವೀಕ್ಷಕರೇ ಇವತ್ತು ನಾವು ಪ್ರಾರ್ಥನಾ ಶ್ಲೋಕಗಳ ಬಗ್ಗೆ ತಿಳ್ಕೊಳ್ಳೋಣ ಮೊದಲನೇ ಶ್ಲೋಕ ಬಂದು ಓಂ ಸಹನಾವತು ಸಹನೌ ಬುನಕ್ತು ಸಹ ವೀರ್ಯಂ ಕರವಾವ ಹೈ ತೇಜಸ್ವಿ ನವಾದೀತ ಮಸ್ತು ಮಾ ವಿದ್ವಾಶವೈ ಓಂ ಶಾಂತಿ 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 ಈ ಶ್ಲೋಕದ ಅರ್ಥ ಬಂದು ಭಗವಂತನು ನಮ್ಮನ್ನು ರಕ್ಷಿಸಲಿ ಆತನು ನಮ್ಮನ್ನು ಪೋಷಿಸಲಿ ಆತನ ಕೃಪೆಯಿಂದ ನಮ್ಮ ಕೆಲಸವು ಎಲ್ಲವೂ ವಿಜಯವಾಗಲಿ ನಮ್ಮ ಅಧ್ಯಯನವು ತೇಜಸ್ವಿಯಾಗಲಿ ನಮ್ಮಲ್ಲಿ ಶಾಂತಿಯು ಸೌಹಾರ್ದವೂ ನೆಲೆಸಿರಲಿ ಎಂಬುದು ಈ ಶ್ಲೋಕದ ಅರ್ಥ ಎರಡನೇ ಶ್ಲೋಕ ಬಂದು ಸರ್ವರ ಒಳಿತಿಗಾಗಿ ಅಥವಾ ಬುದ್ಧಿಗಾಗಿ ಸರ್ವೇ ಭವಂತು ಸುಖಿನ ಸರ್ವೇ ಸಂತು ನಿರಾಮಯಂ ಸರ್ವೇ ಭದ್ರಾಣಿ ಪಶ್ಯಂತ ಮಾ ಖಚಿ ದುಃಖ ಭಾಗಬ ವೇತ್ ಈ ಶ್ಲೋಕದ ಅರ್ಥ ಬಂದು ಎಲ್ಲರೂ ಸುಖಿಗಳಾಗಿರಲಿ ಎಲ್ಲರೂ ಆರೋಗ್ಯವಂತರಾಗಿರಲಿ ಎಲ್ಲರೂ ಶುಭಗಳನ್ನೇ ಕಾಣಲಿ ಯಾರೂ ಸಹ ದುಃಖಗಳನ್ನು ಅನುಭವಿಸಬಾರದು ಅನ್ನೋದು ಈ ಶ್ಲೋಕದ ಅರ್ಥ ನೆಕ್ಸ್ಟ್ ಬಂದು ಗುರುವಂದನೆ ಗುರು ಬ್ರಹ್ಮ ಗುರು ವಿಷ್ಣು ಗುರು ದೇವೋ ಮಹೇಶ್ವರ ಗುರು ಸಾಕ್ಷಾತ್ ಪರಬ್ರಹ್ಮ ತಸ್ಮೈ ಶ್ರೀ ಗುರುವೇ ನಮಃ ಇದರ ಅರ್ಥ ಬಂದು ಗುರುವೇ ಸಕಲ ಸೃಷ್ಟಿ ಲಯಗಳಿಗೆ ಕಾರಣನಾದ ಬ್ರಹ್ಮ ವಿಷ್ಣು ಹಾಗೂ ಮಹೇಶ್ವರ ಅಂತಹ ಪರಬ್ರಹ್ಮ ಸ್ವರೂಪನಾದ ಸದ್ಗುರುವಿಗೆ ನನ್ನ ನಮನಗಳು ಅಂತ ನಾವು ಗುರುಗಳಲ್ಲಿ ಪ್ರಾರ್ಥನೆ ಮಾಡೋದು ಯಾರ್ಯಾರಿಗೆ ವಿಡಿಯೋ ಇಷ್ಟ ಆಯಿತು ಒಂದು ಲೈಕ್ ಮಾಡಿ ಹಾಗೂ ನನ್ನ ಚಾನಲ್ನ ಸಬ್ಸ್ಕ್ರೈಬ್ ಮಾಡಿ ಹಾಗೂ ಬೆಲ್ಲಾಯಕನ್ನ ಪ್ರೆಸ್ ಮಾಡಿ ಅದರಿಂದ ನಾನು ಹಾಕೋ ವಿಡಿಯೋ ನಿಮ್ಗೆ ಫಸ್ಟ್ ಬರುತ್ತೆ ಆರೋಗ್ಯದ ಬಗ್ಗೆ ತಿಳಿಯಲು ನನ್ನ ಚಾನಲ್ನ ಸಬ್ಸ್ಕ್ರೈಬ್ ಮಾಡಿ ಥ್ಯಾಂಕ್ ಯು